ಸರ್, ಈಗ ನಿಮ್ಮ ಬಾಲ್ಯಕ್ಕೆ ಬರೋಣ ಸರ್. ನಿಮ್ಮದು ಯಾವ ಊರು ಸರ್? ಸಿದ್ದರಾಮನ ಹುಂಡಿ ಅಂತೇಳಿ ನಮ್ಮ ಊರು. ಅದು ಮೈಸೂರು ತಾಲೂಕಿನಲ್ಲಿ ಬರ್ತದೆ, ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಬರ್ತದೆ. ಮೈಸೂರಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಆ ಊರಿನಲ್ಲಿ ಹುಟ್ಟಿದ್ದು ನಾನು. ನಮ್ಮ ಕುಟುಂಬದಲ್ಲಿ ನಾವು 4 ಜನ ಅಣ್ಣ, ಒಬ್ಬ ಅಣ್ಣ, 2 ಅಕ್ಕದಿರು, 2 ತಮ್ಮದಿರು, ಒಟ್ಟು 6 ಜನ ನಮ್ಮ ತಂದೆ ತಾಯಿಗೆ. ನಾನು 4ನೇವನು. ಅದರಲ್ಲಿ ಒಬ್ಬ ಬ್ರದರ್ ಮೊನ್ನೆ ಇತ್ತೀಚೆಗೆ ಕಾಲ ಆದ್ರೆ ಒಬ್ಬ ಕೊನೆಯವನು ಸತ್ತೋದ, ಇವನು ಇತ್ತೀಚೆಗೆ ಕೊನೆ ತಮ್ಮ ರಾಮೇಗೌಡ ಅಂತೇಳಿ ಅವನು ಇತ್ತೀಚೆಗೆ ಸತ್ತೋದ. ಇನ್ನೊಬ್ಬ ತಮ್ಮ ಇದ್ದಾನೆ. ನಮ್ಮ ಅಣ್ಣ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವಾಗ ಸತ್ತೋದ. ಆಮೇಲೆ ನಮ್ಮ ಅಪ್ಪನೂ ಕೂಡ ನಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವಲ್ಲೇ ಸತ್ತೋದರು. ಸೊ ನಮ್ಮ ಅಕ್ಕದಿರು ಅವರು, ನಾನು ಈಗ ಒಂದು 7-8 ವರ್ಷಗಳಿಂದ ಈಚೆಗೆ ಸತ್ತೋಗಿದ್ದಾರೆ. ನಿಮ್ಮ ಸಹೋದರರು ಅಥವಾ ಸಹೋದರಿಯರು ಹೋಗಿಬಿಟ್ಟಾಗ ತುಂಬ ವಿಚಲಿತರಾಗಿದ್ದರು. ರಾಜಕೀಯ ಜೀವನದಲ್ಲಿ ಸ್ವಲ್ಪ ಕಷ್ಟ ಆಯ್ತಾ ಕೆಲವು ದಿವಸ ಕಳೆಯೋದು ಆ ಥರ? ನ್ಯಾಚುರಲಿ ಈಗ ಸಹೋದರರು ಸತ್ತೋದಾಗ, ಒಡ ಊಟದವರು ಸತ್ತೋದಾಗ ನ್ಯಾಚುರಲಿ ದುಃಖ ಆಗಿ ಆಯ್ತದೆ. ಜೊತೆಲಿದ್ದರು ಇಷ್ಟು ವರ್ಷ, ಮತ್ತು ನಾನು ಓದಲಿಕ್ಕೆ ಎಲ್ಲ ರೀತಿ ಬೆಂಬಲ ಸಹಕಾರ ಕೊಟ್ಟಿದ್ದರು. ಯಾವತ್ತೂ ಕೂಡ ನಮಗೆ ಯಾವತ್ತೂ ಪ್ರಶ್ನೆ ಮಾಡಿರಲಿಲ್ಲ, ಯಾಕೆ ಅವ್ರಿಗೆ ದುಡ್ಡು ಕೊಡ್ತೀರಿ ಅಂತ ಕೇಳಿರಲಿಲ್ಲ. ಮನೆಯಲ್ಲಿ ದುಡ್ಡು ಕಳಿಸಿದರೆ ಯಾವತ್ತೂ ಪ್ರಶ್ನೆ ಮಾಡ್ತಿರಲಿಲ್ಲ. ನಮ್ಮ ಅಣ್ಣನೂ ಮಾಡ್ತಿರಲಿಲ್ಲ, ನಮ್ಮ ಸಿಸ್ಟರ್ಸು ಮಾಡ್ತಿರಲಿಲ್ಲ, ನನ್ನ ತಮ್ಮದಿರು ಮಾಡ್ತಿರಲಿಲ್ಲ. ಸೊ ಹಂಗಾಗಿ ಸ್ವಾಭಾವಿಕವಾಗಿ ನೋವಾಗಿ ಆಯ್ತದೆ. ನಮ್ಮ ಅಣ್ಣ 5ನೇ ತರಗತಿವರೆಗೂ ಓದಿದ್ದ. ನನ್ನ ತಮ್ಮದಿರಿಬ್ಬರು ಶಾಲೆಗೆ ಹೋಗಿ ಬಿಟ್ಬಿಟ್ಟವು, ಅವ್ರು ಪ್ರೈಮರಿ ಶಾಲೆಯಲ್ಲೇ ಬಿಟ್ಬಿಟ್ರು. ನಮ್ಮ ಅಕ್ಕದಿರಿಬ್ಬರು ಹೋಗೇ ಇಲ್ಲ ಶಾಲೆಗೆ. ನಮ್ಮ ತಂದೆ ತಾಯಿ ಅವಿದ್ಯಾವಂತರು. ಬಟ್ ನಮ್ಮ ಅಪ್ಪನಿಗೆ ನನಗೆ ಓದಿಸ್ಬೇಕು ಅನ್ನೋದಿತ್ತು, ನಮ್ಮ ಅಣ್ಣನಿಗೂ ಓದಿಸ್ಬೇಕು ಅನ್ನೋದಿತ್ತು, ಎಲ್ಲ ಮಕ್ಕಳು ಓದಿಸ್ಬೇಕು ಅನ್ನೋದಿತ್ತು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.